ಹಾಯ್ ಫ್ರೆಂಡ್ಸ್, ನಾನು ಸ್ವಲ್ಪ ವೀಡಿಯೋ ಹಾಕೋದು ಲೇಟ್ ಆಯಿತು. ನಮ್ಮದು ಸ್ವಲ್ಪ ಟ್ರಾನ್ಸ್ಫರ್ ಅದು ಇದು ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ಸಾರಿ ಫಾರ್ ದ ಲೇಟ್ ವೀಡಿಯೋಸ್. ಯಾರ್ಯಾರು ನನ್ನದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆಲ್ಲ ತುಂಬ 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 ಥ್ಯಾಂಕ್ಸ್. ನಾನು ಮಾಡೋದನ್ನೆಲ್ಲ ಟ್ರೈ ಮಾಡಿ ಇವತ್ತು ನಾನು ಪುಲ್ಕ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಸಿ, ಏನಾದ್ರೂ ನಾವು ಚಪಾತಿ ಹಿಟ್ಟು ಥರನೇ ಹಿಟ್ಟು ಕಲಸ್ಕೋಬೇಕು. ಬಟ್ ನಾನೇನು ಮಾಡಿದ್ದೀನಿ, ಒಂದು ಗೋಧಿ ಹಿಟ್ಟಿಗೆ, ಒಂದು ಲೋಟ ಗೋಧಿ ಹಿಟ್ಟಿಗೆ ಅರ್ಧ ಲೋಟ ಮೈದಾ ಆ್ಯಡ್ ಮಾಡಿದ್ದೀನಿ. ಅದನ್ನು ಕಲಸ್ಕೊಂಡಿದ್ದೀನಿ ನೋಡಿ. ನೀವು ರಾತ್ರಿನೇ ಬೆಳಿಗ್ಗೆ ಮಾಡಿದ್ರೆ ರಾತ್ರಿ ಕಲಸ್ಕೊಂಡು ಇಟ್ಕೊಂಡ್ಬಿಟ್ರೆ ಈ ಥರ ಸಾಫ್ಟ್ ಆಗಿರುತ್ತೆ ನಿಮ್ಮದು ಪುಲ್ಕ. ಬೆಳಿಗ್ಗೆ ಮಾಡಿಟ್ರೆ ಸಂಜೆವರೆಗೂ ಸಾಫ್ಟ್ ಆಗಿರುತ್ತೆ ನಿಮ್ಮದು. ಬನ್ನಿ ಹೆಂಗೆ ಮಾಡೋದು ನೋಡೋಣ. ಚೆನ್ನಾಗಿ ನಾನು ಇದು ಮಾಡ್ಕೊಂಡಿದ್ದೀನಿ, ನಾದ್ಕೊಂಡು ಸಣ್ಣ ಒಂದು ನಿಂಬೆಹಣ್ಣು ಗಾತ್ರದಷ್ಟು ತಗೊಳ್ಳಿ. ಅದನ್ನು ಒಂದು ನಿಮಗೆ ಕೈದು ಹಿಂಗೆ ಫೈವ್ ಫಿಂಗರ್ಸ್ ಓಪನ್ ಮಾಡಿದ್ರೆ ಎಷ್ಟು ದೊಡ್ಡದಾಗುತ್ತಲ್ಲ ಅಷ್ಟೇ ದೊಡ್ಡದು ಸಾಕು. ಅದೇ ಪುಲ್ಕ ಅಂತ ಹೇಳೋದು. ನೀವು ಅದಕ್ಕಿಂತ ದೊಡ್ಡದು ಮಾಡಬಾರ್ದು, ಅದಕ್ಕಿಂತ ಸ್ಪೀಕರ್ ಸಣ್ಣದು ಮಾಡ್ಬೋದು. ಬಟ್ ಅಳತೆ ಏನಂದರೆ ಒಂದು ನಿಮ್ಮದು ಕೈದು ಫೈವ್ ಫಿಂಗರ್ಸ್ ಹಿಂಗೆ ಓಪನ್ ಮಾಡಿದಾಗ ಏನು ಮೆಜರ್ ಬರುತ್ತೆ, ದಟ್ ಈಸ್ ಪುಲ್ಕ. ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಈ ಥರ ನಿಮ್ಮ ಕೈದು ಹಸ್ತ ಇದೆ ಅಲ್ಲ, ಅದು ಕೈ ಫಿಂಗರ್ಸ್ ಹಿಂಗೆ ಓಪನ್ ಮಾಡಿದಾಗ ಮತ್ತು ಇಷ್ಟೇ ತಿಕ್ಕಾಗಿರಬೇಕು. ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ತುಂಬ ತೆಳು ಇದ್ದರೆ ಅದು ಪುಲ್ಕ ಆಗಲ್ಲ, ಅಂದರೆ ಉಬ್ಬಿ ಬರಲ್ಲ. ನಂದು ಇದು ತವ ತುಂಬ ಕಾದುಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಫ್ರೈ ಆಯಿತು. ಸೆಕೆಂಡ್ ಒನ್ ನಾನು ತೋರಿಸ್ತೀನಿ ಯಾವ ಥರ ಅಂತ. ಅದ್ರ ಮೇಲ್ಗಡೆ ಸಣ್ಣ ಸಣ್ಣ ಗುಳ್ಳೆಗಳು ಬಂದರೆ ಸಾಕು. ಇದೊಂದು ಸ್ವಲ್ಪ ನನ್ನ ತವ ಕಾದಿದ್ದರಿಂದ ಈ ಕಲರ್ ಬಂದಿದೆ. ನಾನು ಸೆಕೆಂಡ್ ಒನ್ ನಿಮಗೆ ಕರೆಕ್ಟಾಗಿ ಮಾಡಿ ತೋರಿಸ್ತೀನಿ. ಅದು ನಾನು ಆವಾಗಲೇ ಕಾವಲಿ ಇಟ್ಟುಬಿಟ್ಟಿದ್ದೆ ಬೇಗನೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಬಿಸಿಯಾಗಿದೆ. ಇದು ಸಿಮ್ಮಲ್ಲಿ ಇಟ್ಕೊಂಡು ಮಾಡಬೇಕು. ಸ್ಟಾರ್ಟಿಂಗ್ ಈ ಪ್ರೊಸೀಜರು ತವಾದ ಮೇಲೆ ಏನು ಇಡ್ತೀವಲ್ಲ ಅದನ್ನು ನಾವು ಸಿಮ್ಮಲ್ಲಿ ಇಟ್ಕೊಂಡು ಮಾಡೋಣ. ಈ ಸೆಕೆಂಡ್ ಒನ್ನಲ್ಲ, ಅದು ಒಂದು ಮಾಡೋ ಅಷ್ಟೊತ್ತಿಗೆ ಇನ್ನೊಂದು ಸೆಕೆಂಡ್ ಒನ್ ಲಟ್ಕೊಂಡ್ಬಿಡ್ಬೋದು. ನಿಮಗೆ ಫಾಸ್ಟ್ ಆಗುತ್ತೆ. ಪುಲ್ಕ ಅಂದರೆ ಇದೇ ಸೈಜಲ್ಲಿ ಇರಬೇಕು ನೋಡಿ, ಇದೇ ಸೈಜಲ್ಲಿ ಇರಬೇಕು, ಇಷ್ಟೇ ದಪ್ಪ ಇರಬೇಕು. ಇದು ನೋಡಿ ಇಷ್ಟು ಇದು ಕಲರ್ ಬಂದಿದೆ ಜಾಸ್ತಿ. ಅದನ್ನು ಸೀದಾ ತಗೊಂಡೋಗಿ ಫ್ಲೇಮಲ್ಲಿಟ್ಟು ಹೈಯಲ್ಲಿ ಇಟ್ಬಿಡ್ಬೇಕು. ತವ ಮೇಲಿಟ್ಟಾಗ ನೀವು ಮೀಡಿಯಮ್ ಅಥವಾ ಲೋವಲ್ಲಿ ಇಟ್ಕೋಬೇಕು. ಫ್ಲೇಮ್ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ಪೂರಿ ಥರ. ನಾನು ಪುಲ್ಕ ಮಾಡಿದಾಗ ಯೂಶಲಿ ಅದಕ್ಕೆ ಬಿಸಿ ಇರುವಾಗಲೇ ತುಪ್ಪ ಇಲ್ಲ ಬೆಣ್ಣೆ ಹಚ್ಕೊಳ್ತೀನಿ, ಅದು ತುಂಬ ಟೇಸ್ಟ್ ಕೊಡುತ್ತೆ. ನಾನು ಇದು ನ್ಯೂಟ್ರೆಲ್ಲ ಅವ್ರದ್ದು ಬೆಣ್ಣೆ, ನೀವು ಯಾವುದು ಮನೇಲಿದ್ದರೆ ಮನೇಲಿ ಮಾಡ್ಕೋಬೋದು. ಇದು ತಗೊಂಡು ಬಿಸಿ ಇರುವಾಗಲೇ ಹಿಂಗೆ ಹಚ್ಕೊಂಬಿಡಿ. ಅಪ್ಪ ತುಂಬ ಬಿಸಿ ಇದೆ ನೋಡಿ. ಹಿಂಗೆ ಹಚ್ಕೊಂಬಿಟ್ರೆ ನಿಮಗೆ ರಾತ್ರಿವರೆಗೂ ಸಾಫ್ಟಾಗಿರುತ್ತೆ. ಸ್ವಲ್ಪ ತವ ಮೇಲಿಟ್ಟು ಬಿಸಿ ಮಾಡ್ಕೊಂಡ್ರಾಯ್ತು, ಇಲ್ಲ ಫ್ಲೇಮ್ ಮೇಲಿಟ್ಟು ಬಿಸಿ ಮಾಡ್ಕೊಂಡ್ರಾಯ್ತು ನೋಡಿ. ಈ ಥರ ಕಮ್ಮಿ ಉರಿಲಿ ಈ ಥರ ಎರಡು ಕಡೆಯೂ ಬಬ್ಬಲ್ಸ್ ಬಂದು ಸ್ವಲ್ಪ ಅಲ್ಲಲ್ಲಲ್ಲಲ್ಲಿ ಡಾಟ್ಸ್ ಬರಬೇಕು. ಆ ಡಾಟ್ಸ್ ಬಂದರೆ ಅದನ್ನು ಡೈರೆಕ್ಟ್ ತೆಗೆದು ಫ್ಲೇಮ್ ಮೇಲೆ ಹಾಕೋದು, ಅದು ಒಳ್ಳೆ ಪೂರಿ ಥರ ಉಬ್ಬುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಮೈದಾ ಆ್ಯಡ್ ಮೈದಾ ಒಳ್ಳೆಯದಲ್ಲ ಅಂತಾರೆ, ಬಟ್ ನೀವು ಯಾವುದ್ಯಾವ್ದಕ್ಕೆ ಮೈದಾ ಹಾಕಬೇಕಲ್ಲ ಅದು ಹಾಕಲೇಬೇಕು. ಈಗ ನಾವು ಆಲ್ಮೋಸ್ಟ್ ಸ್ವೀಟ್ಸ್ಗೆಲ್ಲ ಮೈದಾ ಯೂಸೇ ಮಾಡ್ತೀವಲ್ಲ. ಸೊ ನೀವಿದು ಒಂದು ಕಪ್ ಆಫ್ ಒಂದು ಲೋಟ ಗೋಧಿ ಹಿಟ್ಟು ಅಂದರೆ ಅರ್ಧ ಲೋಟ ಮೈದಾ ನೋಡಿ. ಇಷ್ಟು ಕಲ್ಲರ್ ಬಂದರೆ ಸಾಕು. ಈಗ ಹೈ ಫ್ಲೇಮಲ್ಲಿ ಇಟ್ಕೋಬೇಕು, ಆಗ ಹಿಂಗೆ ಉಬ್ಬಿಕೊಳ್ಳುತ್ತೆ ನೋಡಿ. ಪೂರಿ ಉಬ್ಬಿದಾಗೆ ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿರುತ್ತೆ. ನಿಮಗಿದು ನಾರ್ತ್ ಇಂಡಿಯನ್ ಡಿಶಸ್ ಜೊತೆ ಮಾಡ್ಬೋದು. ನಾನು ಇದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಒಂದು ಬಟಾಣಿದು ಗ್ರೇವಿ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಈಗ ನೋಡಿ ಇದು ಬಿಸಿ ಇರುವಾಗಲೇ ಹಿಂಗೆ ಬೆಣ್ಣೆ ಅಥವಾ ತುಪ್ಪ ಹಚ್ಕೊಂಬಿಡ್ಬೇಕು. ಎಂಥ ಟೇಸ್ಟ್ ಗೊತ್ತಾ? ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡಿಬಿಟ್ಟು ಕಮೆಂಟ್ಸು ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಂದು ಚಾನೆಲ್ಸಲ್ಲಿರೋ ಬರೋದೆಲ್ಲ ತುಂಬ ಸಿಂಪಲ್ಲಾಗಿರೋ ಐಟಮ್ಗಳು, ಟಕ 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 ಅಂತ ಮಾಡಿಬಿಡ್ಬೋದು ನಿಮಗೆ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮೂಲಕ ಹೇಳಿ ನಿಮ್ದು ಹೆಂಗೆ ಬಂದಿತ್ತು ಅಂತ. ಥ್ಯಾಂಕ್ ಯು, ಸಾರಿ ಫಾರ್ ದ ಡಿಲೇ ವೀಡಿಯೋ. ಬಾಯ್ ಬಾಯ್, ಸಿ ಯು.